ಶ್ರೀ ಸಾಯಿ ಸಚ್ಚರಿತೆ 46ನೇ ಅಧ್ಯಾಯ ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡಪಂತರು ಶ್ಯಾಮ್ ಅವರ ಕಾಶಿ ಪ್ರಯಾಗ್ ಮತ್ತು ಗಯಾ ಯಾತ್ರೆ ಮತ್ತು ಬಾಬಾ ಅವರು ಹೇಗೆ ತಮ್ಮ ಫೋಟೋ ರೂಪದಲ್ಲಿ ಶ್ಯಾಮ್ ಅವರಿಗಿಂತ ಮುಂಚೆಯೇ ಗಯೆಯಲ್ಲಿದ್ದರು ಎಂಬುದನ್ನು ಮತ್ತು ಎರಡು ಆಡುಗಳ ಕಥೆಗಳನ್ನು ಹೇಳಿರುತ್ತಾರೆ. ತಾಯಿ ಕರ್ಮ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವ ನಿನ್ನ ಚರಣಗಳ ದರ್ಶನ ಪಡೆದ ನಾವೇ ಧನ್ಯರು. ನಿನ್ನ ರೂಪ ಈಗ ಅಗೋಚರವಾಗಿದ್ದರೂ ನಿನ್ನನೇ ನಂಬಿದ ಭಕ್ತರಿಗೆ ನಿನ್ನ ಅನುಗ್ರಹದ ಅನುಭವವಾಗುತ್ತಿದೆ. ಅಸದೃಶವಾದ ಮತ್ತು ಉದಾತ್ತವಾದ ದಾರದಿಂದ ನಿನ್ನ ಭಕ್ತರನ್ನು ನಿನ್ನೆಡೆಗೆ ಸೆಳೆದುಕೊಂಡು ತಾಯಿಯು ತನ್ನ ಕಂದನನ್ನು ಅಪ್ಪಿಕೊಳ್ಳುವಂತೆ ಅವರನ್ನು ನೀನು ಅಪ್ಪಿಕೊಳ್ಳುತ್ತಿ. ನೀನು ಎಲ್ಲಿರುವೆ ಎಂಬುದು ಭಕ್ತರಿಗೆ ಗೊತ್ತಿಲ್ಲದಿದ್ದರೂ ನಿನ್ನ ಏಕೈಕ ರೀತಿಯಿಂದ ಸೂತ್ರಧಾರಿಯಾಗಿ ಕೊನೆಗೆ ಭಕ್ತರಿಗೆ ಅವರ ಹಿಂದೆಯೇ ಇರುವಂತೆ ಅನುಭವ ನೀಡಿ ಅವರನ್ನು ಸಂರಕ್ಷಿಸುತ್ತಿರುವಿ. ಬುದ್ಧಿವಂತರು, ಜ್ಞಾನಿಗಳು ಮತ್ತು ವಿದ್ವಾಂಸರು ತಮ್ಮ ಅಹಂಭಾವದಿಂದ ಸಂಸಾರವೆಂಬ ಸಾಗರದಲ್ಲಿ ತೊಳಲುತ್ತಾರೆ. ಆದರೆ ನಿಜವಾದ ಭಕ್ತರನ್ನು ನೀನು ಕಾಪಾಡುವೆ. ಬಾಹ್ಯದಲ್ಲಿ ಅಗೋಚರನಾಗಿ ನಿನ್ನ ಲೀಲೆಯನ್ನು ನೀನು ಆಡಿಸುತ್ತಾ ಅವುಗಳಲ್ಲಿ ನಿನಗೆ ಆಸಕ್ತಿ ಇಲ್ಲವೆಂದು ತೋರಿಸುತ್ತಿ. ನಿನ್ನ ಜೀವನದ ಮರ್ಮ ಯಾರಿಗೂ ತಿಳಿಯದು. ಆದುದರಿಂದ ನಮ್ಮ ಪಾಪ ನಿರ್ಮೂಲನಕ್ಕಾಗಿ ನಿನ್ನಲ್ಲಿ ತನು ಮನ ಧನಗಳನ್ನು ಅರ್ಪಿಸಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವುದೇ ಉತ್ತಮವಾದ ಸಾಧನ. ನೀನು ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುತ್ತಿ. ಯಾರು ಮೋಹದಿಂದ ದೂರ ಇರುತ್ತಾರೆಯೋ ಅಂಥವರಿಗೆ ನೀನು ಪರಮಾನಂದವನ್ನು ದಯಪಾಲಿಸುತ್ತಿ. ನಿನ್ನ ಪವಿತ್ರ ನಾಮಾಮೃತದ ಸ್ಮರಣೆಯೇ ಭಕ್ತರಿಗೆ ಸುಲಭ ಸಾಧನ. ಈ ಸಾಧನೆಯಿಂದ ನಮ್ಮ ರಜಸ್ತಮೋ ಗುಣಗಳು ನಾಶವಾಗುತ್ತವೆ. ಸತ್ವಗುಣ ಮತ್ತು ಧರ್ಮಬುದ್ಧಿಯು ವಿವೇಕವು ವೀತರಾಗವು ಜ್ಞಾನದ ಜೊತೆಗೆ ಉದ್ಭವಿಸುತ್ತದೆ. ಆಗ ನಾವು ಆತ್ಮೋನ್ಮುಖರಾಗುತ್ತೇವೆ. ಇದೇ ಗುರುವಿನಲ್ಲಿ ಮಾಡಬೇಕಾದ ಸಂಪೂರ್ಣ ಶರಣಾಗತಿ. ನಮ್ಮ ಮನಸ್ಸು ನಿರ್ಮಲವಾಗಿ ಶಾಂತಿ ಪಡೆಯುವುದಕ್ಕೆಂದೇ ಇದಕ್ಕೆ ನಿದರ್ಶನ. ಈ ಶರಣಾಗತಿ ಭಕ್ತಿ ಮತ್ತು ಜ್ಞಾನದ ಮಹತ್ವ ಅಪೂರ್ವವಾದುದು. ಬಾಬಾ ಅವರು ಭಕ್ತರನ್ನು ಅನುಗ್ರಹಿಸಿದರೆ ಅವರು ಹಗಲಿರುಳು ಎಡೆಬಿಡದೆ ಅವರ ಬಳಿಯಲ್ಲಿಯೇ ಇರುತ್ತಾರೆ. ಭಕ್ತರು ಎಲ್ಲಿಯೇ ಇರಲಿ ಅವನಿಗಿಂತ ಮುಂಚೆ ಅಲ್ಲಿರುತ್ತಾರೆ. ಈ ಕೆಳಕಂಡ ಘಟನೆಯೇ ಅದಕ್ಕೆ ನಿದರ್ಶನ. ಗಯಾ ಯಾತ್ರೆ. ಕಾಕಾ ದೀಕ್ಷಿತ್ ಅವರಿಗೆ ಶ್ರೀ ಸಾಯಿಬಾಬಾ ಅವರ ಸ್ವಲ್ಪ ಪರಿಚಯವಾದ ನಂತರ ಅವರು ತಮ್ಮ ಜ್ಯೇಷ್ಠ ಪುತ್ರನಿಗೆ ಉಪನಯನವನ್ನು ನಾಗಪುರದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದರು. ಅದೇ ಸಮಯದಲ್ಲಿ ನಾನಾ ಸಾಹೇಬ್ ಚಂದೋರ್ಕರ್ ಅವರು ತಮ್ಮ ಹಿರಿಯ ಮಗನ ಮದುವೆಯನ್ನು ಗ್ವಾಲಿಯರಲ್ಲಿ ನೆರವೇರಿಸಲು ನಿಶ್ಚಯಿಸಿದರು. ಇಬ್ಬರು ಬಾಬಾ ಅವರನ್ನು ಆಹ್ವಾನಿಸಲು ಶಿರಡಿಗೆ ಬಂದರು. ಅವರು ಬಾಬಾ ಅವರನ್ನು ಸಮಾರಂಭಗಳಿಗೆ ಬರಲು ಬಲವಂತ ಮಾಡಲಾಗಿ ಬಾಬಾ ಶ್ಯಾಮನನ್ನು ಸಂಗಡ ಕರೆದುಕೊಂಡು ಹೋಗುವಂತೆ ಹೇಳಿ ತಾವು ಕಾಶಿ ಮತ್ತು ಪ್ರಯಾಗ ಯಾತ್ರೆ ಮಾಡಿ ಬರುವೆನೆಂದು ತಿಳಿಸಿದರು. ಬಾಬಾ ಅವರ ಅಪ್ಪಣೆ ಪಡೆದು ಶ್ಯಾಮ್ ಅವರು ನಾಗ್ಪುರ್ ಮತ್ತು ಗ್ವಾಲಿಯರ್ಗೆ ಹೋಗಿ ಸಮಾರಂಭಗಳನ್ನು ಮುಗಿಸಿಕೊಂಡು ನಂತರ ಕಾಶಿ ಮತ್ತು ಪ್ರಯಾಗಕ್ಕೆ ಹೋಗಲು ನಿರ್ಧರಿಸಿದರು. ಅಪ್ಪ ಕೋತೆ ಅವರು ಕೂಡ ಶ್ಯಾಮ್ ಅವರ ಸಂಗಡ ಹೋಗಲು ನಿರ್ಧರಿಸಿದರು. ಇಬ್ಬರು ಉಪನಯನ ಸಮಾರಂಭಕ್ಕೆ ನಾಗ್ಪುರಕ್ಕೆ ಹೋದರು. ಕಾಕಾ ಮತ್ತು ಶ್ಯಾಮ್ ಅವರ ಖರ್ಚಿಗೋಸ್ಕರ 200 ರೂಪಾಯಿಗಳನ್ನು ಕೊಟ್ಟಿದ್ದರು. ಅದಾದ ನಂತರ ಗ್ವಾಲಿಯರ್ಗೆ ಮದುವೆ ಸಮಾರಂಭಕ್ಕೆ ಹೋದರು. ಅಲ್ಲಿಂದ ನಾನಾ ಸಾಹೇಬ್ ಚಾಂದೂರ್ಕರ್ ಅವರು ಅವರಿಗೆ 100 ರೂಪಾಯಿಗಳನ್ನು ಕೊಟ್ಟರು. ಅವರ ಸಂಬಂಧಿಕಳಾದ ಜಠಾರ ಅವರು ಸಹ 100 ರೂಪಾಯಿಗಳನ್ನು ಕೊಟ್ಟರು. ನಂತರ ಶ್ಯಾಮ್ ಅವರು ಕಾಶಿ ಮತ್ತು ಅಯೋಧ್ಯೆಗೆ ಹೊರಟರು. ಅವರಿಗೆ ಕಾಶಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಸ್ವಾಗತ ದೊರೆಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಜಠಾರ್ ಎಂಬ ಕಾರ್ಯನಿರ್ವಾಹಕರಿಂದ ಸತ್ಕಾರ ನಡೆಯಿತು. ಅಯೋಧ್ಯೆಗಳಲ್ಲಿ 21 ದಿನಗಳಿದ್ದು ಕಾಶಿಯಲ್ಲಿ 2 ತಿಂಗಳುಗಳಿದ್ದು ನಂತರ ಗಯೆಗೆ ಪ್ರಯಾಣ ಬೆಳೆಸಿದರು. ಗಯೆಯಲ್ಲಿ ಇಳಿದು ರಾತ್ರಿ ಧರ್ಮಶಾಲೆಯಲ್ಲಿ ತಂಗಿದರು. ಬೆಳಗಾಗುತ್ತಲೇ ಒಬ್ಬ ಗಯಾವಾಲ ಅಂದರೆ ಯಾತ್ರಿಕರಿಗೆ ವಸತಿ ಮತ್ತು ಊಟ ಕಾರ್ಯ ಸೌಕರ್ಯಗಳನ್ನೆಲ್ಲ ಒದಗಿಸುವ ಅರ್ಚಕ ಅವನು ಬಂದು ಯಾತ್ರಿಕರು ಎಲ್ಲರೂ ಆಗಲೇ ಹೊರಟಿದ್ದಾರೆ ಎಂದು ಹೇಳಿ ಇವರಿಗೆ ಕೂಡ ಹೊರಡಲು ಹೇಳಿದನು. ಶ್ಯಾಮ್, ಗಯೆಯಲ್ಲಿ ಪ್ಲೇಗ್ ಜಾಡವೇನಾದರೂ ಇದೆಯೇ ಎಂದು ಗಯಾವಾಲನನ್ನು ಕೇಳಲು ಅವನು ಇಲ್ಲ ಎಂದು ಉತ್ತರಿಸಿದನು ಮತ್ತು ನೀವೇ ಬಂದು ನೋಡಿರಿ ಎಂದು ಹೇಳಿದನು. ಅನಂತರ ಅವರು ಗಯಾವಾಲನೊಡನೆ ಹೊರಟರು. ಅವನ ಮನೆಯಲ್ಲಿ ತಂಗಿದರು. ಆಗ ಶ್ಯಾಮ್ ಅವರಿಗೆ ಆನಂದವಾಯಿತು. ಅವರ ಸಂತೋಷಕ್ಕೆ ಕಾರಣವೇನೆಂದರೆ ಅವನ ಮನೆಯಲ್ಲಿ ಪಡಸಾಲೆಯಲ್ಲಿ ಶ್ರೀ ಸಾಯಿಬಾಬಾ ಅವರ ದೊಡ್ಡ ಫೋಟೋ ಇದ್ದುದು. ಆ ಫೋಟೋ ನೋಡಿದ ಕೂಡಲೇ ಶ್ಯಾಮ್ ಪರಮಾನಂದ ಭರಿತರಾದರು. ಆಗ ಅವರಿಗೆ ಕಾಶಿ ಪ್ರಯಾಗ ಯಾತ್ರೆಯ ನಂತರ ಶ್ಯಾಮನಿಗಿಂತ ನಾನು ಮುಂದಿರುತ್ತೇನೆ ಎಂದು ಹೇಳಿದ ಬಾಬಾ ಅವರ ಮಾತಿನ ನೆನಪು ಮೂಡಿತು.
ನಯನನಲ್ಲಿ ಆನಂದ ಭಾಷ್ಪ ಉಕ್ಕಿತು, ರೋಮಾಂಚನವಾಯಿತು, ಕಂಠವು ಗದ್ಗದವಾಯಿತು. ಅವರಿಗೆ ಪ್ಲೇಗ್ ಹೆದರಿಕೆ ಆಗಿರಬಹುದು ಎಂದು ಗಯಾವಾಲ ಗಾಬರಿಯಾದನು. ಆಗ ಶ್ಯಾಮ್ ಅವರು, ಈ ಫೋಟೋ ಎಲ್ಲಿ ದೊರಕಿತು ಎಂದು ಗಯಾವಾಲನನ್ನು ಕೇಳಲು ಅವನು, ಮನಮಾಡ್ ಮತ್ತು ಪುಣ್ಯತಾಂಬೆಯಲ್ಲಿ ಗಯಾ ಯಾತ್ರಿಕರಿಗೆ ನೆರವು ನೀಡಲು ಸುಮಾರು 200-300 ಜನ ನನ್ನ ನೌಕರರಿದ್ದಾರೆ. ಅವರಿಂದ ಬಾಬಾ ಅವರ ಕೀರ್ತಿ ತಿಳಿಯಿತು. ಸುಮಾರು 12 ವರ್ಷಗಳ ಹಿಂದೆ ನಾನು ಬಾಬಾ ಅವರ ದರ್ಶನ ಪಡೆಯಲು ಶಿರಡಿಗೆ ಹೋಗಿದ್ದೆ. ಆಗ ನನಗೆ ಶ್ಯಾಮ್ ಎಂಬವರ ಮನೆಯಲ್ಲಿ ತೂಗು ಹಾಕಿದ್ದ ಬಾಬಾ ಅವರ ಫೋಟೋದ ಮೇಲೆ ಆಸೆ ಹುಟ್ಟಿತು. ಬಾಬಾ ಅವರ ಅಪ್ಪಣೆ ಪಡೆದು ಶ್ಯಾಮ್ ಅವರು ಅದನ್ನು ನನ್ನ ಕೈಯಲ್ಲಿ ಕೊಟ್ಟರು. ಅದೇ ಈ ಫೋಟೋ ಎಂದನು. ಆಗ ಶ್ಯಾಮ್ ಅವರಿಗೆ ಎಲ್ಲವೂ ನೆನಪಾಯಿತು. ಗಯಾವಾಲ ತನ್ನ ಮನೆಗೆ ಬಂದಿರುವ ವ್ಯಕ್ತಿ ಶ್ಯಾಮ್ ಎಂದು ತಿಳಿದ ಮೇಲೆ ಬಹಳ ಆನಂದ ಭರಿತನಾದನು. ಅವರಿಬ್ಬರು ಬಹುಕಾಲ ಸಂಭಾಷಿಸಿದರು. ಗಯಾವಾಲ ಶ್ಯಾಮ್ ಅವರನ್ನು ಸಕಲ ಮರ್ಯಾದೆಗಳಿಂದ ಸತ್ಕರಿಸಿದನು. ಅವನು ಈಗ ಬಹಳ ಶ್ರೀಮಂತನಾಗಿದ್ದನು. ತಾನು ಪಲ್ಲಕ್ಕಿಯಲ್ಲಿ ಕುಳಿತು ಶ್ಯಾಮ್ ಅವರನ್ನು ಆನೆ ಮೇಲೆ ಕೂಡರಿಸಿ ಅವರ ಸಕಲ ಅನುಕೂಲತೆಗಳನ್ನು ಗಯೆಯಲ್ಲಿ ಅವರು ಇರುವ ತನಕ ಪ್ರೀತಿಯಿಂದ ನೋಡಿಕೊಂಡನು. ಬಾಬಾ ಅವರ ಮಾತುಗಳು ಅಕ್ಷರಶಃ ಸತ್ಯವಾಗಿ ಅವರು ಹೇಳಿದಂತೆ ನಡೆಯುತ್ತವೆ ಎಂಬುದಕ್ಕೆ ಇದೇ ಕಥೆಯ ನೀತಿ. ಅವರು ಸಕಲ ಜೀವಿಗಳಲ್ಲಿಯೂ ಸಮಪ್ರೀತಿಯುಳ್ಳವರಾಗಿ ಅವುಗಳಲ್ಲಿ ಐಕ್ಯರಾಗಿದ್ದರು. ಈ ಕೆಳಗಿನ ಘಟನೆಯು ಇದನ್ನು ಸ್ಥಿರಪಡಿಸುತ್ತದೆ. ಎರಡು ಆಡುಗಳು. ಒಂದು ಸಾರಿ ಬಾಬಾ ಅವರು ಲಿಂಡಿ ತೋಟದಿಂದ ಹಿಂದಿರುಗಿ ಬರುವಾಗ ಒಂದು ಆಡಿನ ಹಿಂಡು ನೋಡಿದರು. ಅವುಗಳಲ್ಲಿ ಎರಡು ಮಾತ್ರ ಬಾಬಾ ಅವರನ್ನು ಆಕರ್ಷಿಸಿದವು. ಆಗ ಅವರು ಅವುಗಳ ಹತ್ತಿರ ಹೋಗಿ ಅವುಗಳನ್ನು ಮುದ್ದಾಡಿ 32 ರೂಪಾಯಿ ಕೊಟ್ಟು ಅವುಗಳನ್ನು ಕೊಂಡುಕೊಂಡರು. ಭಕ್ತರಿಗೆ ಬಾಬಾ ಅವರ ಈ ವಿಚಿತ್ರ ರೀತಿ ಅರ್ಥವಾಗಲಿಲ್ಲ. ಎರಡು ಆಡುಗಳಿಗೆ ಹೆಚ್ಚೆಂದರೆ 8 ರೂಪಾಯಿ ಬೆಲೆ ಇರಬಹುದು ಎಂದು ತಮ್ಮ ತಮ್ಮೊಳಗೆ ಪಿಸುಗುಟ್ಟಿದರು. ಆದರೆ ಯಾರಿಗೂ ಬಾಬಾ ಅವರನ್ನು ಕೇಳುವ ಧೈರ್ಯವಿರಲಿಲ್ಲ. ಬಾಬಾ ಅವರು ಸುಮ್ಮನಿದ್ದರು. ಶ್ಯಾಮ್ ಮತ್ತು ತಾತ್ಯ ಕೋತೆ ಸ್ವಲ್ಪ ಧೈರ್ಯದಿಂದ ಬಾಬಾ ಅವರನ್ನು ಈ ಬಗ್ಗೆ ಪ್ರಶ್ನಿಸಿದರು. ಆಗ ಬಾಬಾ, ತಮಗೆ ನೋಡಿಕೊಳ್ಳಲು ಮನೆ, ಮಠ ಅಥವಾ ಸಂಸಾರವಿಲ್ಲ, ಆದುದರಿಂದ ಹಣವನ್ನು ಕೂಡಿ ಹಾಕುವುದರ ಪ್ರಯೋಜನವೇನು ಎಂದು ಹೇಳಿ ತಮ್ಮ ಸ್ವಂತ ಖರ್ಚಿನಿಂದ ಅವುಗಳಿಗೆ ತಿನ್ನಿಸಲು 4 ಸೇರು ಕಡಲೆ ತರಿಸಿ ಆಡುಗಳಿಗೆ ತಿನ್ನಲು ಹಾಕಿದರು. ಇದಾದ ನಂತರ ಅವರು ಆಡುಗಳನ್ನು ಅವುಗಳ ಮಾಲೀಕನಿಗೆ ಹಿಂದಿರುಗಿಸಿದರು. ಅನಂತರ ಆ ಆಡುಗಳಿಗೆ ಸಂಬಂಧಿಸಿದ ಪೂರ್ವಜನ್ಮದ ಕಥೆಯನ್ನು ಹೇಳಿದರು. ಈ ರೀತಿಯಾಗಿ ಹೇಳಿದರು. ತಾತ್ಯ, ನೀವು ಈ ವ್ಯಾಪಾರದಲ್ಲಿ ನಾನು ಮೋಸಗೊಂಡೆನೆಂದು ತಿಳಿದಿರುವಿರಿ. ಇಲ್ಲ, ನಾನು ಮೋಸ ಹೋಗಿಲ್ಲ. ಇವುಗಳ ಕಥೆ ಕೇಳಿರಿ. ಅವು ಪೂರ್ವಜನ್ಮದಲ್ಲಿ ಮನುಷ್ಯರಾಗಿ ಅದೃಷ್ಟವಶಾತ್ ನನ್ನ ಸಂಗಡಿಗಳಾಗಿದ್ದರು. ಇವರಿಬ್ಬರೂ ಸಹೋದರರಾಗಿದ್ದರು. ಬರುಬರುತ್ತಾ ಪರಸ್ಪರ ವೈರಿಗಳಾದರು. ಹಿರಿಯವನು ಸೋಮಾರಿ ಇದ್ದು ಕಿರಿಯವನು ಚುರುಕಾಗಿ ಇದ್ದು ಬಹಳ ಹಣೆ ಸಂಪಾದನೆ ಮಾಡುತ್ತಿದ್ದನು. ಹಿರಿಯವನು ಅತಿ ಆಸೆ ಉಳ್ಳವನಾಗಿ ಕಿರಿಯವನ ಎಲ್ಲ ಹಣವನ್ನು ನುಂಗುವ ಸಲುವಾಗಿ ಅವನನ್ನು ಕೊಲೆ ಮಾಡಲು ಯತ್ನಿಸಿದನು. ಅವರು ತಮ್ಮ ಸಂಬಂಧವನ್ನು ಮರೆತು ಜಗಳವಾಡಲು ಆರಂಭಿಸಿದರು. ಹಿರಿಯವನು ಕೊಲ್ಲುವ ಪ್ರಯತ್ನದಲ್ಲಿ ವಿಫಲನಾದನು. ಇಬ್ಬರಿಗೂ ಕಡು ವೈರತ್ವ ಬೆಳೆಯಿತು. ಒಂದು ದಿನ ಹಿರಿಯವನು ಸಮಯ ಸಾಧಿಸಿ ತನ್ನ ದೊಣ್ಣೆಯಿಂದ ಕಿರಿಯವನ ತಲೆಗೆ ಬಲವಾದ ಇಟ್ಟುಕೊಟ್ಟನು. ಕಿರಿಯವನು ಕೋಪಗೊಂಡು ಕೊಡಲೆಯಿಂದ ಹೊಡೆದನು. ಈ ರೀತಿ ಇಬ್ಬರೂ ಗಾಯಗೊಂಡು ಸ್ಥಳದಲ್ಲಿಯೇ ಮೃತರಾದರು. ಆ ಕರ್ಮದಿಂದ ಅವರಿಬ್ಬರೂ ಈಗ ಆಡುಗಳಾಗಿ ಹುಟ್ಟಿರುತ್ತಾರೆ. ಅವು ಹೋಗುತ್ತಿರುವಾಗ ನಾನು ಅವರನ್ನು ಕೂಡಲೇ ಗುರುತಿಸಿದೆ. ಅವುಗಳ ನೆನಪಾಯಿತು. ಕನಿಕರದಿಂದ ಅವುಗಳಿಗೆ ಆಹಾರ ನೀಡಬೇಕೆನಿಸಿತು. ಆದುದರಿಂದ ನನ್ನ ಹತ್ತಿರವಿದ್ದ ಎಲ್ಲ ಹಣವನ್ನು ಖರ್ಚು ಮಾಡಿದೆ. ಅದಕ್ಕೆ ನೀವು ನನ್ನನ್ನು ದೂಷಿಸುತ್ತಿರುವಿರಿ. ನಿಮಗೆ ಈ ವ್ಯಾಪಾರ ಸರಿಯಾಗಿ ತೋರಲಿಲ್ಲ, ಆದ್ದರಿಂದ ಅವುಗಳನ್ನು ತಿರುಗಿ ಅವರ ಮಾಲೀಕನಿಗೆ ಕೊಟ್ಟು ಬಿಟ್ಟೆ ಎಂದರು. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 46ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ.